ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತಹ ಎಚ್ ಡಿ ರೇವಣ್ಣ ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಸೊ ಅಧಿಕಾರಿಗಳ ಪ್ರಶ್ನೆಗೆ ರೇವಣ್ಣ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಅಧಿಕಾರಿಗಳ ವಿರುದ್ಧ ರೇವಣ್ಣ ಅವರು ಕೂಡ ಗರಂ ಆಗ್ತಿದ್ದಾರಂತೆ ಪ್ರಶ್ನೆಗಳ ವಿಚಾರವಾಗಿ. ಹಾಗಾದ್ರೆ ಇವತ್ತು ಏನೇನು ಆಯಿತು ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಐಟಿ ಅಧಿಕಾರಿಗಳ ಮೇಲೆ ಎಚ್ ಡಿ ರೇವಣ್ಣ ಗರಂ. ನೀವು ಹೇಳಿದ್ದಕ್ಕೆಲ್ಲ ನಾನು ಸೈನ್ ಹಾಕಲ್ಲ ಎಂದ ರೇವಣ್ಣ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿ ಇಂದಿಗೆ ಎರಡು ದಿನ. ನಿನ್ನೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಿದ್ರು. ನಿನ್ನೆಯಿಂದ ರೇವಣ್ಣ ವಿಚಾರಣೆ ಆರಂಭಿಸಿರೋ ಎಸ್ಐಟಿ ಕೆಆರ್ ನಗರ ಕಿಡ್ನಾಪ್ ಕೇಸ್ ಸಂಬಂಧ ಹಲವಾರು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಮಗನ ಮೇಲೆ ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ ದಾಖಲಾಗಬಹುದು ಅಂತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರ, ಕಿಡ್ನಾಪ್ ಮಾಡಿ ಮಹಿಳೆಯನ್ನ ತೋಟದ ಮನೆಯಲ್ಲಿ ಇಟ್ಟು ಕಿರುಕುಳ ನೀಡಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ರೇವಣ್ಣ ಗರಂ ಆಗಿದ್ದು, ನಾನು ಯಾವ ಕಿಡ್ನಾಪ್ ಮಾಡಿಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ, ರಾಜಕೀಯ ದುರುದ್ದೇಶದಿಂದ ಎಫ್ಐಆರ್ ಮಾಡಿದ್ದೀರಾ, ನೀವು ಹೇಳಿದ್ದಕ್ಕೆಲ್ಲ ನಾನು ಸಹಿ ಹಾಕುವುದಿಲ್ಲ, ನಾನು ಹೇಳಿರೋದನ್ನ ಬರೆದುಕೊಂಡು ಬನ್ನಿ ಸಹಿ ಹಾಕ್ತಾನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಗರಂ ಆಗಿದ್ದಾರೆ. ಸ್ಟೇಟ್ಮೆಂಟ್ಗೆ ಸಹಿ ಹಾಕಲು ರೇವಣ್ಣ ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿವೆ. ಬಾಡಿ ವಾರೆಂಟ್ ಮೇಲೆ ಎಂಟು ದಿನ ಸತೀಶ್ ಬಾಬಣ್ಣ ಎಸ್ಐಟಿ ವಶ. ಇನ್ನು ಕೆಆರ್ ನಗರ ಕಿಡ್ನಾಪ್ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಎಟು ಆರೋಪಿ ಸತೀಶ್ ಬಾಬಣ್ಣನನ್ನ ಬಾಡಿ ವಾರೆಂಟ್ ಮೂಲಕ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಕೆಆರ್ ನಗರ ಜೈಲಿಂದ ಆರೋಪಿಯನ್ನ ಮೂರು ಗಂಟೆ ವೇಳೆಗೆ ಕೋರ್ಟ್ಗೆ ಕರೆತರಲಾಯಿತು. ಸತೀಶ್ ಬಾಬಣ್ಣನೇ ಸಂತ್ರಸ್ತ ಮಹಿಳೆಯನ್ನ ಕರೆದೊಯ್ದು ರೇವಣ್ಣ ಬಳಿ ಬಿಟ್ಟಿದ್ದಾನೆ. ಆರೋಪಿ ಪತ್ನಿ ಭವಾನಿ ಬಳಿಯೂ ಮಾತನಾಡಿಸಿದ್ದಾನೆ. ಪ್ರಕರಣದಲ್ಲಿ ವಿಚಾರಣೆ ಅಗತ್ಯವಿರುವುದರಿಂದ ಹತ್ತು ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿದ್ರು. ಕೊನೆಗೆ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಪ್ರಕರಣದ A1 A2 ಇಬ್ಬರು ಆರೋಪಿಗಳನ್ನ ಪರಸ್ಪರ ಎದುರು ಬದುರು ಕೂರಿಸಿ ವಿಚಾರಣೆ ನಡೆಸಲು ಎಸ್ಐಟಿ ಸಿದ್ಧತೆ ನಡೆಸಿದೆ. ಬಸವನಗುಡಿಯ ರೇವಣ್ಣ ಮನೆಯಲ್ಲಿ ಮಹಜರು. ಏನೋ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಲಾಯಿತು. ಎಸ್ಐಟಿ ತಂಡ ಸಂತ್ರಸ್ತ ಮಹಿಳೆಯನ್ನ ರೇವಣ್ಣ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸುಮಾರು ನಾಲ್ಕು ಗಂಟೆಗೂ ಹೆಚ್ಚು ಸಮಯಗಳ ಕಾಲ ಮಹಜರು ನಡೆಸಿ ಚಿತ್ರೀಕರಣ ಮಾಡಿಕೊಂಡಿದೆ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಅಲ್ಲದೆ ಎಚ್ ಡಿ ರೇವಣ್ಣ ಇಂದು ಮತ್ತೆ ಜಾಮೀನು ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಇದಕ್ಕಾಗಿ ಬೆಳಗ್ಗೆಯೇ ಜೂನಿಯರ್ ವಕೀಲರು ಬಂದು ರೇವಣ್ಣ ಅವರ ಸಹಿ ಪಡೆದು ಹೋಗಿದ್ರು. ಈ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ನಾಳೆಗೆ ಮುಂದೂಡಿದೆ. ಈ ಮೂಲಕ ಜಾಮೀನು ಪಡೆಯುವ ರೇವಣ್ಣ ಯತ್ನ ಫಲ ನೀಡಿಲ್ಲ. ಏನಕ್ಕೆ ಬಿಡಲಿಲ್ಲ ಅಂದರೆ ನೋಟಿಸ್ ಕೊಟ್ಬಿಟ್ಟು ನೀವು ಮಾಜರಿ ಪ್ರಕ್ರಿಯೆ ಭಾಗವಹಿಸ್ಬೇಕು ಅಂತ ನೋಟಿಸ್ ಕೊಟ್ಬಿಟ್ಟು ಒಳಗೆ ಬಿಡಲಿಲ್ಲ ಅಂದರೆ ನೀವೇ ಅರ್ಥ ಮಾಡ್ಕೊಂಡು ಅವ್ರು ಯಾರೋ ಒಬ್ಬ ಒಂದು ಪಕ್ಷದ ಪರವಾಗಿ ಒಬ್ಬ ಏಜೆಂಟ್ ಪರವಾಗಿ ಮಾಡ್ತಿದ್ದಾರೆ. ಅಲ್ಲಿ ಮಾಜ ಪ್ರಕ್ರಿಯೆ ಮಾಡಬೇಕಾದ್ರೆ ಆ ಮಾಜ ಪ್ರಕ್ರಿಯೆ ನೋಟಿಸನ್ನು ನನಗೆ ಸಂಬಂಧಪಟ್ಟಂಥ ನಮ್ಮ ಮನೆಯವರು ನಮಗೆ ಆಥರೈಸ್ ಕೊಡ್ತಾರೆ. ನಾನು ಒಂದು ನೋಟಿಸನ್ನು ನನ್ನ ಆಥರೈಸ್ ಎಸಿಟೋರಿಗೆ ಕೊಡ್ತೀನಿ. ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡ್ಕೊಂಡು ಮಾಜ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ನೀಡಿದ್ದೀನಿ. ಅವತ್ತು ನನ್ನ ನಮ್ಮ ಸಂವಿಧಾನದಲ್ಲೇ ನಮ್ಮ ನಮ್ಮ ಜೊತೆಯಲ್ಲೇ ಇಟ್ಕೊಂಡೇ ಮಾಜಿ ಪ್ರಕ್ರಿಯೆಗಳನ್ನು ಮಾಡಬಹುದು. ಇನ್ನು ತೋರಿಕೆಗೆ ಮಾತ್ರ ಅಧಿಕಾರಿಗಳು ಮಹಜರು ಮಾಡ್ತಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಮಹಜರು ಪ್ರಕ್ರಿಯೆ ನಡೆದಿದೆ. ನೋಟಿಸ್ ಕೊಟ್ಟು ನಮ್ಮನ್ನ ಮನೆಯ ಒಳಗೆ ಬಿಟ್ಟಿಲ್ಲ ಅಂತ ಬೆಂಗಳೂರಿನಲ್ಲಿ ರೇವಣ್ಣ ಪರ ವಕೀಲ ಗೋಪಾಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಬೆಳಗ್ಗೆ ರೇವಣ್ಣ ಪರ ವಕೀಲರು ಎಸ್ಐಟಿ ಕಚೇರಿಯಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ರೇವಣ್ಣ ಜೊತೆ ಚರ್ಚೆ ನಡೆಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್,
800-821 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51 ಶ್ರೀ ಬಸವೇಶ್ವರ ನಂಬರ್ 60 ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.